Hello, 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 everyone. Welcome back to Smart Talk Canada. Today I'm gonna talk about a beautiful matter, inferiority complex. Andre, kilerime anta helthivi. So, can I ask you one question? Nam life alli kelavon sala yenadru ondu program ge hodre ಎಲ್ಲರ ಜೊತೆ ನಮಗೆ ಇಂಟ್ರಾಕ್ಷನ್ ಮಾಡೋಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ, ಯಾಕೆಂದರೆ ನನಗೆ ಚಲೋ ಇಂಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ, ಅಥವಾ ನಾನಿವತ್ತು ಚಲೋ ಡ್ರೆಸ್ ಹಾಕಿಲ್ಲ. ಏನಾದರೂ ಒಂದು ನಮಗೆ ಸೆಮಿನಾರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದರೆ ನಾವು ಅದನ್ನು ಒಪ್ಕೊಳ್ತಿಲ್ಲ, ಯಾಕೆಂದರೆ ನಾನು ಚಲೋ ಸೆಮಿನಾರ್ ಮಾಡಲ್ಲ. ಸೊ ಲೈಫಲ್ಲಿ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ಅದಾಗಿರುತ್ತೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಅನ್ನು ಯಾವ ರೀತಿಯಲ್ಲಿ ನಾವು ಪ್ರೊಟೆಕ್ಷನ್ ಮಾಡಬೇಕು, ನಮ್ಮ ಲೈಫಿಂದ ಅದನ್ನು ತೆಗೆದು ಹಾಕಬೇಕು ಎಂಬುದನ್ನು ಕಲಿಯೋಕ್ಕಿಂತ ಮೊದಲು ವಿ ಶುಡ್ ಲರ್ನ್ ದ ಕಾಸಸ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ದೇರ್ ಆರ್ ಟೂ ಕಾಸಸ್. ಒನ್ ಕಾಸಸ್ ಅದಕ್ಕೆ ಕಾರಣಗಳು ಏನು ಅಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಾಸಸ್ ಅಂತ ಇರುತ್ತೆ. ಈ ಇಂಟರ್ನಲ್ ರೀಸನ್ ಯಾವುದು ಅಂತ ಕೇಳಿದರೆ, ಈ ಎಕ್ಸ್ಟರ್ನಲ್ ರೀಸನ್ ಯಾವುದು ಅಂತ ಕೇಳಿದರೆ, ಸೊ ನಾರ್ಮಲಿ ಏನು ಮಾಡ್ತೀವಿ, ನಮ್ಮದು ರಿಲೇಟಿವ್ಸ್ ಆರ್ ಅವರ್ ಪೇರೆಂಟ್ಸ್ ಆರ್ ಅವರ್ ಫ್ರೆಂಡ್ಸ್ ನಮ್ಮಲ್ಲಿ ಯಾವಾಗಲೂ ಇದು ನಿನ್ನಿಂದ ಆಗಲ್ಲ ಅಂತ ಹೇಳಿರ್ತಾರೆ. ಅಥವಾ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ವರ್ಷದಿಂದ 7 ವರ್ಷದವರೆಗಿರುವ ಏಜ್ ಅಂದರೆ ಇಂಪ್ರಿಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಅಬ್ಸರ್ವ್ ಮಾಡುವಂತಹ ಸ್ಟೇಜ್. ಆ ಸ್ಟೇಜಲ್ಲಿ ಒಂದು ಮಗುವಿಗೆ ಏನು ಹಾಕಿದರೂ ಕೂಡ ಖಂಡಿತವಾಗಿಯೂ ಅದು ಅಲ್ಲಿ ಸ್ಟಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ನಾರ್ಮಲಿ ಎಲ್ ಕೆ ಜಿ ಹೋಗುವ ಮಕ್ಕಳ ಜೊತೆ ಏನಾದರೂ ಅವನು ಕಡಿಮೆ ಮಾರ್ಕ್ ತೊಗೊಂಡ್ರೆ ನಾವು ಏನು ಮಾಡ್ತೀವಿ, ಅಥವಾ ಏನಾದರೂ ಜಿದ್ದಿಗೆ ಬಿದ್ದರೆ, ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ ಆ ಮಗುವಿಗೆ ಹೇಳ್ತೀವಿ, ನೋಡು ನಿಮ್ಮ ಬಾಜು ಮನೆಯ ಆ ಸಣ್ಣ ಮಗು ಇಲ್ಲ ಎಷ್ಟು ಚಲೋ ಇದ್ದಾನೆ, ಅವನು ಎಷ್ಟು ಚಲೋ ಕಲಿತಾನೆ, ಅವನಿವತ್ತು ಎಷ್ಟು ತೊಗೊಂಡಿದ್ದಾನೆ, A+ ತೊಗೊಂಡಿದ್ದಾನೆ, ಆದರೆ ನೀನು B+ ತೊಗೊಂಡಿದೀಯಲ್ಲ, ನಾಳಿಷ್ಟು ತೊಗೋಬೇಕು ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ತೀವಿ. ಅದಲ್ಲ ಅಂದರೆ ಏನಾದರೂ ಮಾರ್ಕ್ಸ್ ಕಡಿಮೆ ತೊಗೊಂಡ್ರೆ ಅಂದರೆ, ಅಥವಾ ಏನಾದರೂ ಡಿಸ್ಟರ್ಬೆನ್ಸ್, ಮಕ್ಕಳಲ್ವಾ ಅವರು ಡಿಸ್ಟರ್ಬ್ ಮಾಡ್ತಾರೆ, ನಾವು ಅವ್ರನ್ನ ಬೈತೀವಿ, ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡ್ತೀವಿ. 1 ವರ್ಷದಿಂದ 7ನೇ ವರ್ಷದವರೆಗೆ 100% ಇಂಪ್ರಿಂಟ್ ಸ್ಟೇಜ್ ಇರುತ್ತೆ. ಆ ಸ್ಟೇಜಲ್ಲಿ ನೆಗೆಟಿವ್ ಥಾಟ್ಸ್ ಆಗುವಾಗ ತನ್ನನ್ನು ತಾನೇ ಕಂಪೇರ್ ಮಾಡುವಂತಹ ಪ್ರೊಸೆಸ್ಸಿಗೆ ಸ್ಟಾರ್ಟ್ ಮಾಡ್ತಾನೆ. ಸೊ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹೌದಲ್ವಾ ಅವರು ಚಲೋ ಇದ್ದಾರೆ, ಅವರು ಹುಷಾರಿದ್ದಾರೆ, ಅವನು ತುಂಬ ಬ್ರಿಲಿಯಂಟ್ ಇದ್ದಾರೆ, ನಾನು ಅವನಷ್ಟರ ಮಟ್ಟಿಗೆ ಇಲ್ವಲ್ಲ ಅಂತೇಳಿ ನಾವು ನಮ್ಮ ಬಗ್ಗೆ ಏನು ಮಾಡ್ತೀವಿ, ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾಗಿರುತ್ತೆ ಇಂಟರ್ನಲ್ ರೀಸನ್ ಅಂತ ಹೇಳೋದು. ಎಕ್ಸ್ಟರ್ನಲ್ಲಿ ನಮಗೇನಾಗುತ್ತೆ, ಬೈಗುಲ ಸಿಗುತ್ತೆ, ಅಥವಾ ಬೇರೆ ಯಾರಾದರೂ ನಮ್ಮನ್ನು ಬೈತಾರೆ, ಅದನ್ನು ಕೇಳಿ ನಾವೇನು ಮಾಡ್ತೀವಿ, ಇಮ್ಯಾಜಿನೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಸ್ಪೆಷಲಿ ನಮಗೆ ಕ್ಲೋಸೆಸ್ಟ್ ಪೀಪಲ್ ನಮಗೆ ಏನಾದರೂ ಕ್ರಿಟಿಸೈಸ್ ಮಾಡಿದರೆ ಅದನ್ನು ತುಂಬ ನಾವು ಹಚ್ಕೋತೀವಿ. ನಮಗೆ ಪರಿಚಯನೇ ಇಲ್ಲ, ನಮಗೆ ಕ್ಲೋಸೇ ಇಲ್ಲ, ಯಾರಾದರೂ ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡಿದರೆ ನಾವು ಅದನ್ನು ಏನು ಮಾಡಲ್ಲ, 100% ನಾವು ಗಣನೆಗೆ ತಗೊಳ್ಳಲ್ಲ, ಅದು ನಮಗೆ 100% ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ರೀಸನ್ ಆಗಲ್ಲ. ಬಟ್ ನಮ್ಮ ಕ್ಲೋಸೆಸ್ಟ್ ಒನ್, ಫಾರ್ ಎಕ್ಸಾಂಪಲ್ ಅವರ್ ಫಾದರ್, ನಮ್ಮ ಪಾಪ ಏನಾದರೂ ಬೈದರೆ ಅದು ಟೆನ್ಷನ್ ಆಗಲ್ಲ. ಫಾದರ್ ಏನು ಮಾಡ್ತಾರೆ, ಚಲೋ ಬೈತಾರೆ, ನಾವೇನು ಮಾಡ್ತೀವಿ, ನಮಗೂ ಕೂಡ ಏನಪ್ಪ ಪಪ್ಪ ಹೆಂಗ್ತಾರೆ ಬೈದರು ಅಂತೇಳಿ ಕೋಪ ಬಂದುಬಿಡುತ್ತೆ, ಅದನ್ನು ಬಿಟ್ಬಿಡ್ತೀವಿ. ಆದರೆ ಅದು ನಂತರ ಮಮ್ಮಿ ಬರ್ತಾರೆ, ಮಮ್ಮಿ ಬಂದು ಹೇಳ್ತಾರೆ, ಪಪ್ಪ ಹೇಳಿದ್ದು ಕೇಳಿಲ್ವಾ, ನೀನು ಈ ಥರ ಮಾಡಬಾರ್ದು, ಆ ಕಡೆ ರಮೇಶ ನೋಡು ಅವನೆಷ್ಟು ಮಾರ್ಕ್ ತೊಗೊಂಡಾನೆ, 95% ತೊಗೊಂಡಾನೆ, ಆದರೆ ನೀನು ಯಾಕೆ ತೊಗೊಳ್ಳಲ್ಲ, ನೀನು ಯಾವಾಗಲೂ ಈ ಥರ ಹುಷಾರಿಲ್ವಲ್ಲ, ಅವನು ನೋಡು ಎಷ್ಟು ಚಲೋ ಮಾತಾಡ್ತಾನೆ, ಆದರೆ ನೀನು ಮಾತಾಡಲ್ವಲ್ಲ, ಅವನು ನೋಡು ಅವನು ಎಷ್ಟು ಚಲೋ ಆಗಿ ಅವನ ಪೇರೆಂಟ್ಸ್ ಜೊತೆ ಬಿಹೇವ್ ಮಾಡ್ತಾನೆ, ನೀನು ಯಾಕೆ ಹಾಗಿಲ್ಲ ಅಂತೇಳಿ ಮಮ್ಮಿ ತುಂಬ ಮಾಲಿಷ್ ಮಾಡ್ತಾಳೆ. ಆದರೆ ಆ ಮಾಲಿಷ್ ಏನಾಗ್ಬಿಡುತ್ತೆ ಅಂದರೆ ಇಂಟರ್ನಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ಕಾರಣ ಆಗುತ್ತೆ. ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವನೇ ವಿಚಾರ ಮಾಡ್ತಾನೆ, ಹೌದು ಅವನು ಎಲ್ಲ ವಿಷಯದಲ್ಲೂ ಚಲೋ ಇದ್ದಾನೆ, ಆದರೆ ನಾನು ಚಲೋ ಇಲ್ಲ, ನಾನು ಪರ್ಫೆಕ್ಟ್ ಇಲ್ಲ, ಆದರೆ ನಾನು ಏನಾಗುತ್ತೆ ಯಾವ ವಿಷಯದಲ್ಲೂ ನೋಡಿದರೂ ಕೂಡ ನನ್ನಿಂದ ಆಗಲ್ಲ 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 ಅಂತ ವಿಚಾರ ಮಾಡ್ತಾನೆ. ಸೊ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಬರೋಕ್ಕೆ ಮೈಂಡ್ ರೀಸನ್ ಏನಿದೆ ಅಂದರೆ ನಮ್ಮದು ಎನ್ವಿರಾನ್ಮೆಂಟ್ ಇರುತ್ತೆ, ಅದರಿಂದನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಬರುತ್ತೆ. ಸೊ ಎಲ್ಲರೂ ಮಗು ಹುಟ್ಟುವಾಗ ನೋ ಒನ್ ಈಸ್ ಬಾರ್ನ್ ವಿತ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಎವ್ರಿ ಒನ್ ಈಸ್ ಬಾರ್ನ್ ವಿತ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಯಾರೂ ಕೂಡ ಕೀಳರಿಮೆ ಸ್ವಭಾವದಿಂದ ಹುಟ್ಟಿಲ್ಲ.
ಹುಟ್ಟುವಾಗ ಎಲ್ಲ ಮಕ್ಕಳಿಗೆ ಏನಾದರೂ ಮಾಡಬೇಕು ಎಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇತ್ತು. ಆದರೆ ಕ್ರಮೇಣ ನಮ್ಮ ಸರ್ಕಮ್ಸ್ಟಾನ್ಸಸ್ ಅಥವಾ ನಮ್ಮದು ಎನ್ವಿರೋನ್ಮೆಂಟ್ ನಮ್ಮನ್ನು ಏನು ಮಾಡಿದೆ, ನೆಗೆಟಿವ್ ಥಾಟ್ಸನ್ನು ನಮ್ಮ ಮನಸ್ಸಲ್ಲಿ ತುಂಬಿ ನಾವು ಕಂಪ್ಲೀಟ್ಲಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸನ್ನು ತುಂಬಿಟ್ಟಿದೆ. ಅದರಿಂದ ನಾವೇನು ಮಾಡ್ತೀವಿ, ಯಾವ ವಿಷಯಕ್ಕೆ ಬಂದರೂ ಕೂಡ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇಲ್ಲದಂತಹ ಪರಿಸ್ಥಿತಿಗೆ ನಾವು ಹೋಗ್ತೀವಿ. ಸೊ ದಾಟ್ಸ್ ವಿ ಹೌ ಟು ಗೆಟ್ ರಿಡ್ ಆಫ್ ಇಟ್ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನೀವು ವಿಚಾರ ಮಾಡಿ, ಪ್ರಪಂಚದಲ್ಲಿ ದೇವರು ಸೃಷ್ಟಿ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಸ್ಪೆಷಲ್ ಯೂನಿಕ್ ಕ್ವಾಲಿಟೀಸ್ ಇದ್ದೇ ಇರುತ್ತೆ. ನೀವು ಯಾರನ್ನು ಬೇಕಾದರೂ ಕಂಪೇರ್ ಮಾಡಿ, ನಿಮ್ಮ ಕ್ವಾಲಿಟಿ ಬಗ್ಗೆ ನೀವು ಬರೆದು ತಗೊಳ್ಳ್ರಿ, ನಿಮ್ಮ ಕ್ವಾಲಿಟಿ ಬಗ್ಗೆ ಬರೆದು ತಗೊಳ್ಳ್ರಿ, ನಿಮ್ಮ ನೆಗೆಟಿವ್ ಬಗ್ಗೆ ಬರೆದು ತಗೊಳ್ಳ್ರಿ. ಪ್ರತಿಯೊಂದು ನೆಗೆಟಿವನ್ನು ನಮಗೆ ಏನು ಮಾಡೋಕ್ಕಾಗತ್ತೆ, ಪಾಸಿಟಿವ್ಗೆ ಕನ್ವರ್ಟ್ ಮಾಡೋಕ್ಕಾಗತ್ತೆ. ಒಂದು, ಆದಷ್ಟು ಮೋಟಿವೇಷನ್ ವೀಡಿಯೋಗಳು ನೋಡಿ, ಮೋಟಿವೇಷನ್ ಪುಸ್ತಕಗಳನ್ನು ಓದಿ. ಅದರ ಜೊತೆ ನಿಮ್ಮ ನೆಗೆಟಿವ್ ಫ್ರೆಂಡ್ಸಿಗಿಂತನೂ ನಿಮಗೆ ಯಾವಾಗಲೂ ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡುವ, ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡುವಂತಹ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ, ಏನಾದರೂ ನಿಮ್ಮದು ಅಚೀವ್ಮೆಂಟ್ ಹೇಳಿದರೆ ಅವರು ಖಂಡಿತವಾಗಿಯೂ ನಿಮ್ಮನ್ನು ಪುಷಪ್ ಮಾಡ್ತಾ ಇರ್ತಾರೆ. ಆದಷ್ಟು ನೀವು ನಿಮ್ಮ ಸೆಲ್ಫನ್ನು ಮತ್ತೊಬ್ಬರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವರು ಎಷ್ಟೇ ಟಾಪರ್ ಆದರೂ ಕೂಡ ನಿಮ್ಮಲ್ಲೂ ಕೂಡ ಅವನಿಗಿಂತನೂ ಪವರ್ಫುಲ್ ಆದಂತಹ ಕ್ವಾಲಿಟಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆದರೆ ಆ ಕ್ವಾಲಿಟಿಯನ್ನೆಲ್ಲ ಮರೆತು ಬಿಟ್ಟು ಯಾವುದೋ ಒಂದು ವಿಷಯದಲ್ಲಿ ನನಗಿಂತ ಅವನು ಪವರ್ಫುಲ್ ಇದ್ದಾನಂತ ಹೇಳಿ ನಾವು ಕೀಳರಿಮೆಗೆ ಒಳಗಾಗುವುದನ್ನು ಇವತ್ತಿನಿಂದ ಸ್ಟಾಪ್ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳು ದೇವರು ಯೂನಿಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಯೂನಿಕ್ ಕ್ವಾಲಿಟಿ ಇದ್ದೇ ಇರುತ್ತೆ. ಆದರೆ ಆ ಯೂನಿಕ್ ಕ್ವಾಲಿಟಿಯನ್ನು ಅರ್ಥ ಮಾಡುವುದರಲ್ಲಿ ನಾವು ವಿಫಲರಾಗಿರ್ತೀವಿ. ಪ್ರತಿಯೊಬ್ಬರಿಗೂ ನೀವೇನು ಸಾಧಿಸೋಕ್ಕೆ ಹೊರಟಿದ್ದೀರಾ, ಖಂಡಿತವಾಗಿಯೂ ನೀವು ಸಾಧಿಸ್ತೀರಾ. ನಿಮ್ಮ ಲೈಫಲ್ಲಿ ಏನಾಗಬೇಕಂತ ಬಯಸ್ತೀರಾ, 100% ನಿಮಗೆ ಅದು ಆಗಕ್ಕಾಗತ್ತೆ. ಆದರೆ ನಮ್ಮ ಮನಸ್ಸಲ್ಲಿರುವ ಕೀಳರಿಮ ಸ್ವಭಾವವನ್ನು ತೊಡೆದು ಹಾಕಿ 100% ನಾವು ಪಾಸಿಟಿವ್ ಎನರ್ಜಿಯೊಂದಿಗೆ ಮುನ್ನೋಗಬೇಕು. ನನ್ನಿಂದ ಆಗುತ್ತೆ 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 ಅಂದರೆ 100 ಸಲ ಡೈಲಿ ಹೇಳಬೇಕು. ಖಂಡಿತವಾಗಿ ಒಂದಿನ ನಮ್ಮ ಕನಸುಗಳೆಲ್ಲವೂ ನನಸಾಗತ್ತೆ, ನಮ್ಮ ಕೀಳರಿಮೆ ಹೋಗುತ್ತೆ, ನಾವೊಬ್ಬ ಪವರ್ಫುಲ್ ಪರ್ಸನಾಲಿಟಿ ಆಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಗೆಲ್ರಿಗೂ ಎ ಬಿಗ್ ಸಲ್ಯೂಟ್ ಕೊಡ್ತೀನಿ. ಮುಂದಿನ ವಿಡಿಯೋದವರೆಗೂ ತಮ್ಗೆಲ್ರಿಗೂ ಗುಡ್ ಬೈ.